ನಮಸ್ಕಾರ ಅಮೋಗ್ ವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಇವತ್ತಿನ ಅಪ್ಡೇಟ್ಸ್ ಏನಿದೆ ಅಂತ ನೋಡೋಣ ಇಂದು ನಾಡಿನೆಲ್ಲೆಡೆ ದಾಸೋಹ ದಿನಾಚರಣೆ ಎಲ್ಲೆಲ್ಲೂ ಸಿದ್ಧಗಂಗಾ ಶ್ರೀಗಳ ಸ್ಮರಣೆ ಸಿಎಂ ಬೊಮ್ಮಾಯಿ ಸೇರಿದಂತೆ ಸಿದ್ಧಲಿಂಗ ಶ್ರೀಗಳ ಅಮೃತ ಹಸ್ತದಿಂದ ದಿನಾಚರಣೆ ಉದ್ಘಾಟನೆ ನಡೆಯಿತು ಈ ಕುರಿತಾದ ಒಂದು ವಿಶೇಷ ವರದಿ ಇದೆ ನೋಡಿ ಹೌದು ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಕರ್ನಾಟಕ ರತ್ನ ಪದ್ಮಭೂಷಣ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ಲಿಂಗೈಕ್ಯವಾದ ಈ ದಿನವನ್ನ ಸರ್ಕಾರ ದಾಸೋಹ ದಿನವನ್ನಾಗಿ ಘೋಷಣೆ ಮಾಡಿದೆ ಇಂದು ನಾಡಿನೆಲ್ಲೆಡೆ ದಿನಾಚರಣೆ ಆಚರಿಸಲಾಗುತ್ತಿದೆ ಮಠದಲ್ಲಿ ಶ್ರೀಗಳ ಗದ್ದುಗೆ ವಿಶೇಷ ಅಲಂಕಾರದಿಂದ ಕಂಗೊಳಿಸುತ್ತಿದೆ ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಮಠಕ್ಕೆ ಆಗಮಿಸಿ ಶ್ರೀಗಳ ಗದ್ದುಗೆಯಲ್ಲಿ ದಾಸೋಹ ದಿನಾಚರಣೆ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಸಿದ್ಧಲಿಂಗ ಶ್ರೀಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ಸಚಿವ ನಾಗೇಶ್ ಮಾಜಿ ಸಚಿವ ಸೊಗಡು ಶಿವಣ್ಣ ಎಂಪಿ ಬಸವರಾಜ್ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಸಿಇಒ ವಿದ್ಯಾಕುಮಾರಿ ಸೇರಿದಂತೆ ಅನೇಕರು ಸಿಎಂಗೆ ಸಾಥ್ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾತನಾಡಿ ಸರ್ಕಾರದ ವತಿಯಿಂದ ಇಂದು ಸಾಂಕೇತಿಕವಾಗಿ ದಾಸೋಹ ದಿನಾಚರಣೆ ಚಾಲನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಮಠ ಮಾನ್ಯಗಳಲ್ಲಿ ದಾಸೋಹ ನಡೆಯಲು ಅನುಕೂಲವಾಗುವಂತೆ ಪೂರಕವಾಗಿ ಯೋಜನೆ ಮಾಡುತ್ತೇವೆ ಎಂದು ತಿಳಿಸಿದರು ದಾಸೋಹ ನಮ್ಮ ಕರ್ನಾಟಕದ ಒಂದು ಪರಂಪರೆ ವಿಶೇಷವಾಗಿ ಶಿವಶರಣರು ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ದಿವಂಗತ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು 8 ದಶಕಗಳ ದಾಸೋಹ ಅಂದರೆ ಅನ್ನದಾಸೋಹ ಜೊತೆಗೆ ಅಕ್ಷರ ದಾಸೋಹ ಜ್ಞಾನದ ದಾಸೋಹವನ್ನು ಮಾಡಿಕೊಂಡಿರಬಹುದು ಇದಕ್ಕೆ ಒಂದು ಮಹತ್ವವನ್ನು ಇವತ್ತಿನ ಆಧುನಿಕ ಕಾಲದಲ್ಲಿ ಕೊಡಬೇಕನ್ನುವಂಥ ಕಾರಣದಿಂದ ನಾವು ದಾಸೋಹ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಸ್ಮರಣಾರ್ಥ ಇದು ನಮ್ಮಷ್ಟಕ್ಕೆ ನಾವೇ ದಾಸೋಹ ಪರಂಪರೆಗೆ ಸಮರ್ಪಣೆ ಮಾಡಿಕೊಳ್ಳುವಂಥ ಒಂದು ಧ್ಯೇಯ ಇದರಲ್ಲಿದೆ ನಮ್ಮ ಸರ್ಕಾರ ಅನ್ನದಾಸೋಹ ಮಾಡೋದ್ರಲ್ಲಿ ಇನ್ನು ಅಮೋಕ್ ಟಿವಿಯೊಂದಿಗೆ ಮಾತನಾಡಿದ ಸಿದ್ಧಲಿಂಗ ಶ್ರೀಗಳು ದಾಸೋಹ ಮಹತ್ವ ದೊಡ್ಡದು ಈ ದಾಸೋಹ ದಿನಾಚರಣೆ ಅರ್ಥಪೂರ್ಣವಾಗಿದೆ ದಾಸೋಹ ಎಂದರೆ ಬರೇ ಅನ್ನ ಸಂತರ್ಪಣೆಯಲ್ಲ ಮಕ್ಕಳಿಗೆ ವಿದ್ಯೆ ವಸತಿ ದಾಸೋಹ ಮಾಡುವುದು ಎಂದರು ವೀಕ್ಷಕರೇ ಇಂದು ನಾಡಿನೆಲ್ಲೆಡೆ ದಾಸೋಹ ದಿನಾಚರಣೆ ಸರ್ಕಾರದ ವತಿಯಿಂದಲೂ ಕೂಡ ದಾಸೋಹ ದಿನಾಚರಣೆಯ ಉದ್ಘಾಟನೆಯಾಗಿದೆ ಇವತ್ತು ಮಹಾದಾಸೋಹಿ ಮಠದ ಪೀಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಬುದ್ಧಿ ನಿಜಕ್ಕೂ ಕೂಡ ದಾಸೋಹ ದಿನಾಚರಣೆ ಅಂದರೆ ನಾಡಿನೆಲ್ಲೆಡೂ ಕೂಡ ಜನಗಳು ವೈಯಕ್ತಿಕವಾಗಿ ಇದನ್ನು ಆಚರಣೆ ಮಾಡ್ಕೊಂಡು ಸರ್ವ ಧರ್ಮದವರು ಇದನ್ನು ಆಚರಣೆ ಮಾಡ್ತಿದ್ದಾರೆ ಇದು ಒಂದು ಮಹಾತತ್ವ ಇದು 12ನೇ ಶತಮಾನದಲ್ಲೇ ಬಸವಣ್ಣವರು ಜಗತ್ತಿಗೆ ಕೊಟ್ಟಂತಹ ಟ್ವಿನ್ಸ್ ಪ್ರಿನ್ಸಿಪಲ್ ಅಂತ ಏನು ಕರೀತಾರೆ ಅವಳಿ ತತ್ವಗಳಿವೆರಡು ಕಾಯಕ ಮತ್ತು ದಾಸೋಹ ಒಂದು ಬಳಕೆ ಒಂದೊಂದು ಗಳಿಕೆ ಒಂದೊಂದು ದುಡಿಮೆಯನ್ನು ಒಂದು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇವೆರಡೂ ಕೂಡ ಬಹಳ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ ಅದರಲ್ಲೂ ಕೂಡ ಮಠಮಾನ್ಯಗಳು ನಮ್ಮ ನಾಡಿನಲ್ಲಿ ವಿಶೇಷವಾಗಿ ಯಾವ ಮಠವೇ ಆಗಲಿ ಒಂದು ಹಳ್ಳಿಯಿಂದ ದೊಡ್ಡ ಮಠದವರೆಗೂ ಕೂಡ ದಾಸೋಹಕ್ಕೆ ಒತ್ತು ಕೊಟ್ಟವರೇ ಬಂದವರಿಗೆ ಏನ ಬಂದಿರಿ ಹದಳವಿದ್ದಿರಿ ಎಂದರೆ ನಿಮ್ಮ ಮೈಸೂರಿ ಹಾರಿಹೋಗುವುದೇ ಕುಳ್ಳಿರೆಂದರೆ ನೆಲ ಕುಳಿಹೋಗುವುದೇ ಅನ್ನುವ ತತ್ವವನ್ನು ಇಟ್ಕೊಂಡು ಬಂದವ್ರನ್ನ ಬನ್ನಿ ತೆಗೆದುಕೊಳ್ಳಿ ಪ್ರಸಾದ ಮಾಡಿ ಅನ್ನುವಂತಹ ಒಂದು ಸದ್ ಆಚಾರ ಯಾವತ್ತೂ ಕೂಡ ನಡ್ಕೊಂಡು ಬರ್ತಾ ಇರುವಂಥ ಒಂದು ಪರಂಪರೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಇರುವಂಥದ್ದು ಆದರೆ ಮಠಗಳಲ್ಲಿ ವಿಶೇಷವಾಗಿ ದಾಸೋಹವನ್ನು ಎಂದಿನಿಂದಲೂ ಕೂಡ ನಡೆಸ್ಕೊಂಡು ಬರ್ತಾ ಇರುವಂಥ ಪರಂಪರೆ ಇದೆ ಮತ್ತು ವಿಶೇಷವಾಗಿ ನಮ್ಮ ಪರಮ ಪೂಜ್ಯ ಗುರುದೇವರಾದ ಶಿವಕುಮಾರ ಮಹಾಸ್ವಾಮಿಗಳವರು ಕಾಯಕ ದಾಸೋಹಕ್ಕೆ ಬಹಳ ಒತ್ತು ಕೊಡ್ತಾ ಇದ್ದಾರೆ ಯಾವತ್ತೂ ಕೂಡ ಅವರು ಮನುಷ್ಯ ಯಾವತ್ತೂ ಸೋಮಾರಿ ಆಗಿರಬಾರ್ದು ದುಡಿಮೆ ಮಾಡಬೇಕು ಏನಾದರೂ ಕೆಲಸ ಮಾಡ್ತಾ ಇರಬೇಕು ಬಂದದ್ದನ್ನು ತನ್ನ ಕುಟುಂಬಕ್ಕೆ ಬಳಸಿ ಮಿಕ್ಕಿದ್ದನ್ನು 4 ಜನಕ್ಕೆ ಉಪಯೋಗ ಆಗುವಂತೆ ಬಳಸಬೇಕು ಅನ್ನುವಂಥ ದೊಡ್ಡ ತತ್ವವನ್ನು ಅವರು ಇಟ್ಕೊಂಡಂತಹ ಅವರು ಮತ್ತು ಅವರು ಚೆನ್ನಾಗಿರಬೇಕು ಅಶಕ್ತರು ಇರ್ತಾರೆ ಕೈಲಾಗದವರು ಇರ್ತಾರೆ ಅಂತ ಅವ್ರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಮನೋಭಾವ ಅವರಲ್ಲಿ ಯಾವತ್ತು ಇದ್ದಂಥ ಅದ್ರ ಜೊತೆಗೆ ದಾಸೋಹ ಅಂದರೆ ಪ್ರಸಾದ ನೀಡೋದನ್ನೇ ಅಷ್ಟು ದಾಸೋಹನ ಅಷ್ಟೇ ಕಲ್ಪನೆ ಇಟ್ಕೋಬಾರ್ದು ಅದು ವಿಶಾಲವಾದ ಅರ್ಥದಲ್ಲಿಯೂ ಕೂಡ ಅದಕ್ಕೆ ಇರುವಂಥದ್ದು ದಾಸೋಹ ಅಂದರೆ ನಾನು ದಾಸನಾಗಿ ನೀಡುವಂಥದ್ದು ಇಲ್ಲಿ ದಾನಕ್ಕೂ ದಾಸೋಹಕ್ಕೂ ಬಹಳ ವ್ಯತ್ಯಾಸ ಇದೆ ದಾನದಲ್ಲಿ ಏನಿದೆ ಅಂದರೆ ಕೊಡುವನು ಮೇಲಿರ್ತಾನೆ ಪಡ್ಕೊಳ್ಳುವ ಶ್ರೀಗಳ ಗದ್ದುಗೆಯ ದರ್ಶನ ಮಾಡಿ ಬಂದ ಭಕ್ತಾದಿಗಳು ಮಠದಲ್ಲಿ 200 ವರ್ಷಗಳಿಂದ ತ್ರಿವಿಧ ದಾಸೋಹ ನಡೆಯುತ್ತಾ ಬರುತ್ತಿದೆ ಅಂದು ಹಚ್ಚಿದ ಒಲೆ ಇಂದು ಕೂಡ ಉರಿಯುತ್ತಿದೆ ಲಕ್ಷಾಂತರ ಜನರ ಹಸಿವು ನೀಗಿಸಿದೆ ಎಂದು ತಿಳಿಸಿದರು ಎಲ್ಲರಿಗೂ ಆಶ್ರಯದಾತವಾಗಿದೆ ನಾನು ಇಲ್ಲಿ
ಹೆಚ್ಚು ಕಡಿಮೆ 70 ವರ್ಷದಿಂದ ದುಡಿದಿದ್ದವನು ಓದ್ದವನು ಇಲ್ಲೇ ಬೆಳೆದಿದ್ದೀನಿ ಇಲ್ಲೇ ಪ್ರೊಫೆಸರ್ ಆಗಿ ರಿಟೈರ್ ಆಗಿದ್ದೀನಿ ಈ ಇದನ್ನ ಜನದಲ್ಲೇ ನಾವು ಮರೆಯಕ್ಕೆ ಸಂತೋ ಸಾಧ್ಯ ಇಲ್ಲ ಶಿವಕುಮಾರ ಸ್ವಾಮಿಗಳು ಮಾಡಿದಂಥ ಒಂದು ಕೆಲಸವನ್ನು ಇವತ್ತು ಇಡೀ ನಾಡಿನಲ್ಲಿ ಪ್ರಪಂಚದಲ್ಲೇ ಎಲ್ಲ ಹೊಗಳ್ತಾ ಇದ್ದಾರೆ ದಾಸೋಹ ದಿನಾಚರಣೆ ಆಚರಿಸ್ತಾ ಇದ್ದಾರೆ ಇವತ್ತು ದಾಸೋಹ ಹಚ್ಚಿದವಲ್ಲ ಆರೇ ಇಲ್ಲ ಇದು ಭಾಳ ದಿವಸದಿಂದನೂ ಇದು ನಡ್ಕೊಂಬರ್ತಾ ಇರ್ತಕ್ಕಂಥದ್ದು ಸರ್ಕಾರನೂ ಕೂಡ ಅದನ್ನು ಗಮನಿಸಿ ದಾಸೋಹ ದಿನ ಅಂತ ಮಾಡಿದ್ದು ತುಂಬ ಶ್ಲಾಘನೀಯವಾದಂಥ ಒಂದು ಒಳ್ಳೆ ಕೆಲಸ ಇದು ಹೀಗೆ ಬೆಳ್ಕೊಂಡು ಹೋಗ್ತದೆ ಮುಂದೆನೂ ನಡ್ಕೊಂಡು ಹೋಗ್ತದೆ ಅನ್ನೋ ಒಂದು ಆಸೆ ಇದೆ ಅವರ ಆಶೀರ್ವಾದ ಎಲ್ರಿಗೂ ಇರಲಿ ಬೆಂಗಳೂರು ನಮ್ಮ ಗುರುಗಳು ಶಿವ ಅವರು ಹೌದು 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 ತುಂಬ ಖುಷಿ ಅನ್ನಿಸ್ತಾ ಇದೆ ಕಾಣಲ್ಲ ಆದರೂ ಹುಡುಕೊಂಡು ಬಂದಿದ್ದೀವಿ ಮಗನ ಕರ್ಕೊಂಡು ಹುಡುಕೊಂಡು ಈರಾಷ್ಟ್ರದಲ್ಲಿ ಸ್ವಾಮಿ ಸನ್ನಿಧಾನದಲ್ಲಿ ಬಂದು ದರ್ಶನ ಮಾಡಿಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ ಖುಷಿ ಅನ್ನಿಸ್ತದೆ ಎಷ್ಟೋ ವರ್ಷದ್ದೆಲ್ಲ ಇಲ್ಲಿ ಬಂದರೆ ಸಮಾಧಾನ ಸಿಗ್ತದೆ ಹೌದು ಹೌದು ಸುಮಾರು ಈಗ 200-300 ವರ್ಷದಿಂದ ನಡೀತಾ ಇದೆ ದಾಸೋಹ ಇವಾಗಿನ ನೆನ್ನೆ ಮನ್ಯದಲ್ಲ 200-300 ವರ್ಷದಿಂದ ನಡೀತಾ ಇದೆ ಆವಾಗ ಹಚ್ಚಿದ್ದು ಬೆಂಕಿ ಇವಾಗಿನ್ನ ದಾಸೋಹ ಆರಲ್ಲ ಆರ್ ನಡೀತಾನೆ ಇದೆ ತುಂಬ ಖುಷಿ ಅವರು ಬಂದಿದ್ದು ಪರಂಪರೆ ಅಷ್ಟು ಒಟ್ಟಾರೆ ದಾಸೋಹ ದಿನ ತಮ್ಮ ತಮ್ಮ ಸ್ಥಳಗಳಲ್ಲೇ ಕೈಲಾದಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಮಾಡಲಾಗುತ್ತಿದೆ ಇದೇ ಅಲ್ಲವೇ ಸನ್ಮಾರ್ಗದ ದಾರಿ ಎಂದರೆ ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಗಜೇಂದ್ರ ಅಮುಕ್ ಟಿವಿ ತುಮಕೂರು ಜಿಲ್ಲಾ ಒಕ್ಕಲಿಗರ ಸಂಘದ ಶ್ರೇಯಾಭಿವೃದ್ಧಿಗಾಗಿ ಶೀಘ್ರದಲ್ಲೇ ಸಂಘದ ಚುನಾವಣೆ ನಡೆಯಬೇಕೆಂದು ಒಕ್ಕಲಿಗರ ಸಮುದಾಯದವರು ಬಹುಮತದಿಂದ ಆಗ್ರಹಿಸಿದರು ತುಮಕೂರಿನಲ್ಲಿ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ನೇತೃತ್ವದಲ್ಲಿ ಶಾಸಕ ಡಿಸಿ ಗೌರಿಶಂಕರ್ ಮಾಜಿ ಶಾಸಕ ಎಚ್ ನಿಂಗಪ್ಪ ಒಕ್ಕಲಿಗರ ಸಂಘದ ಮುಖಂಡರುಗಳ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಸಮಾಜದ ಹಲವಾರು ಮುಖಂಡರುಗಳು ಸಮಾಜ ಮತ್ತು ಸಂಘದ ಹಿತದೃಷ್ಟಿಯಿಂದ ಚುನಾವಣೆ ನಡೆಸಿ ಸದಸ್ಯತ್ವವನ್ನು ಹೆಚ್ಚುಗೊಳಿಸಿ ಸದೃಢವಾಗಬೇಕೆಂದು ಸಭೆಗೆ ಸಲಹೆ ನೀಡಿದರು ಒಕ್ಕಲಿಗರ ಸಮುದಾಯದ ರಾಜಕಾರಣಿಗಳು ಸಂಘದ ಬಗ್ಗೆ ಒಮ್ಮೆಯೂ ಚಿಂತೆ ಮಾಡುವುದಿಲ್ಲವೆಂದು ಮುಖಂಡ ಲಕ್ಷ್ಮೀಗೌಡರು ಸಭೆಯಲ್ಲಿ ತಿರುಗಿಬಿದ್ದಾಗ ಸಮಾಜದವರಲ್ಲಿ ಗೊಂದಲ ಬೇಡ ಇನ್ನು ಮುಂದೆ ಸರಿಪಡಿಸಿಕೊಂಡು ಹೋಗೋಣ ಎಂದು ಹೇಳುವ ಮೂಲಕ ಗೊಂದಲಕ್ಕೆ ತೆರಳಿದರು ಒಂದು ಹಂತದಲ್ಲಿ ಮುರುಗಪ್ಪಗೌಡರು ಸಭೆಗೆ ಮಾಹಿತಿ ನೀಡಲು ಮುಂದಾದಾಗ ಕೆಲಕಾಲ ಗೊಂದಲಮಯ ವಾತಾವರಣ ನಿರ್ಮಾಣವಾಯಿತು ಆದರೂ ಮುರುಗಪ್ಪಗೌಡರು ವಿರೋಧದ ನಡುವೆಯೂ ಮಾಹಿತಿಯನ್ನು ನೀಡಿದರು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಕೆಎ ದೇವರಾಜರವರು ಮುರುಗಪ್ಪಗೌಡರು ತಮ್ಮ ಅಧಿಕಾರದ ಅವಧಿಯಲ್ಲಿ ಕಾನೂನುಬಾಹಿರವಾಗಿ ನಡೆದುಕೊಂಡಿದ್ದಾರೆ ಎಂದು ಹೇಳುವ ಮೂಲಕ ಲೆಡ್ಜರ್ ಪುಸ್ತಕವನ್ನೇ ಪ್ರದರ್ಶನ ಮಾಡಿದರು ಇಂತಹ ಸಂಘ ನಮಗೆ ಬೇಕೇ ಎಂದು ಲೇವಡಿ ಮಾಡುತ್ತಾ ಒಂದು ಆಸ್ಪತ್ರೆ ಇಲ್ಲ ಶಿಕ್ಷಣ ಸಂಸ್ಥೆ ಇಲ್ಲ ಕಲ್ಯಾಣ ಮಂಟಪ ಇಲ್ಲ ನಿಜಕ್ಕೂ ನಮಗೆ ನಾಚಿಕೆಯಾಗುತ್ತದೆ ಎಂದು ನೇರವಾಗಿಯೇ ಛೇಡಿಸಿದರು ಅದರಾದ್ಮೇಲೆ ದುಃಖ ಬರ್ತಾವ್ರೆ ಇದರಲ್ಲಿ ಯಾವ್ದೇ ಕೋರಂ ಇಲ್ಲ ನಾಲ್ಕು ದಿನ ಸೇನಾಕ್ಕೆ ಕೋರಂ ಮಾಡ್ಕೊಂಡು ಮೀಟಿಂಗ್ ಮಾಡವ್ರೆ ಆಮೇಲೆ 2019 ಒಂದು ಮೀಟಿಂಗ್ ಮಾಡ್ಕೊಂಡು 170 ಜನ ಮೆಂಬರ್ಗಳು ಮಾಡವ್ರೆ ಯಾರು 8 ಜನ ಡೈರೆಕ್ಟರ್ಗಳು ಅವರ ಸಂಬಂಧಿಕರು ಕಮಲ್ನ ರಾಜ ನಮ್ಮ ನಂಟ 25 ಬರ್ಕಂಡ ಬರೋಗೌಡರು ಅವ್ರ ಹೆಸರು ಬರ್ಕೊಂಡ್ರು ಕೆಳಗಡೆ ಯಾರು ಸೈನ್ ಹಾಕಿಲ್ಲ ಡೈರೆಕ್ಟರ್ ಸೈನ್ ಹಾಕಿಲ್ಲ ಅಧ್ಯಕ್ಷರು ಸೈನ್ ಹಾಕಿಲ್ಲ ಮುರುಗಪ್ಪಡು ಶರಾ ಬರೆದ್ರು ಯಾಕಂತ ಸರಿಯಾ ಒಂದು ಶೇರ್ ಪಡಬೇಕು ಅಂದ್ರೆ ಅಪ್ಲಿಕೇಶನ್ ತಗೋಬೇಕು ಫೋಟೋ ಹಾಕ್ಬೇಕು ರಸೀದಿ ದುಡ್ಡು ಕೊಟ್ಟು ಮೀಟಿಂಗ್ ರಜೆ ಕೂಡ ಯಾವುದು ಮಾಡಿಲ್ಲ ಜಿಲ್ಲಾ ಒಕ್ಕಲಿಗರ ಸಂಘ ಬೆಳೆಯಬೇಕು ಪಾರದರ್ಶಕವಾಗಿ ಚುನಾವಣೆ ಆಗುವ ಜೊತೆಗೆ ಸದಸ್ಯತ್ವ ಸಹ ಹೆಚ್ಚಾಗಬೇಕೆಂದರು ಇನ್ನು ಮುಂದೆ ಜಿಲ್ಲಾ ಒಕ್ಕಲಿಗರ ಸಂಘ ವ್ಯವಸ್ಥಿತವಾಗಿ ನಡೆಯುವಂತೆ ಮಾಡೋಣ ಇದಕ್ಕೆ ಎಲ್ಲರೂ ಸಹಕಾರ ನೀಡಿ ಎಂದು ಮಾಜಿ ಶಾಸಕ ಎಚ್ ನಿಂಗಪ್ಪ ಮನವಿ ಮಾಡಿದರು ಅದು 8ನೇ ತಾರೀಕು 10ನೇ ತಾರೀಕು ಫೈನಲ್ ಡೇಟ್ ಮಾಡಿದೆ ಅಲ್ಲ ಅಪ್ಲಿಕೇಶನ್ ಫಾರ್ಮ್ ಅನ್ನು
ಮೆಂಬರ್ಶಿಪ್ ಎಲ್ಲ ಮಾಡಿಸ್ಬಿಡಿ. ಮಾಡಿಸ್ಬಿಟ್ಟು ಈ ಸರಿ ಚುನಾವಣೆ ಆಗಿರೋದ್ರೆ ಶಾಸಕರುಗಳಿದ್ದಾರೆ, ಯಾಕೆ ಅಂದರೆ ಇವತ್ತು ಶಾಸಕರುಗಳು ಮನಸ್ಸು ಮಾಡಿದ್ರೆ ಸರ್ಕಾರದ ವತಿಯಿಂದಲೇ ಆದೇಶಗಳು ಮಾಡಿಸ್ಬೋದು. ಚುನಾವಣೆ ಚುನಾವಣೆಯಲ್ಲಿ ಯಾರು ಆಯ್ಕೆ ಆಗಿ ಬರ್ತಾರೆ ಇರ್ತಕ್ಕಂಥವ್ರಿಗೆ ಎಲ್ಲರದ್ದು ಅದೇ ಅಭಿಪ್ರಾಯ. ಸದಸ್ಯತ್ವ ಕೊಡಬೇಕು, ಚುನಾವಣೆ ಮಾಡಬೇಕು, ಸದಸ್ಯತ್ವ ಆಮೇಲೆ ಯಾರು ಆಯ್ಕೆ ಆಗ್ತಾರೋ ಅವರ ಪದಾಧಿಕಾರಿಗಳಾಗಿ ಮುಂದುವರಿಬೇಕು ಮತ್ತು ನಮ್ಮಲ್ಲಿರುವ ಭಿನ್ನಾಭಿಪ್ರಾಯವನ್ನು ಮರೆತು ಎಲ್ಲರೂ ಒಟ್ಟಾಗೋಣ, ಸಂಘದ ಬೆಳವಣಿಗೆಗೆ ಸಹಕರಿಸಬೇಕೆಂದು ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ನಾವು ಸಾರ್ವಜನಿಕವಾಗಿ ಸಮಾಜ ಸೇವೆ ಮಾಡ್ತೀವಿ ಅಂತ ಬಂದವರು ಅಟ್ಲೀಸ್ಟ್ ಪೂರ್ಣ ಪ್ರಮಾಣದಲ್ಲಿ ನಾವು ಸಾರ್ವಜನಿಕ ರಂಗದಗಿಂತ ಹೆಂಗಾನ ಮುಂಕೇಳಿರಲಿ. ಸಮಾಜದ ವಿಚಾರ ಬಂದಂತ ಸಂದರ್ಭದಲ್ಲಿ ಸಮಾಜದ ಆಸ್ತಿ ಹಾಳು ಮಾಡ್ತಕ್ಕಂಥದ್ದು, ಸಮಾಜದ ಹಣವನ್ನ ನುಂಗ್ತಕ್ಕಂಥ ನೀಚ ಬುದ್ಧಿ ಇರ್ತಕ್ಕಂಥವ್ರು ಇರಬಾರ್ದು. ಈಗ ಯಾಕಂದ್ರೆ ಯಾಕೆ ಅಪ್ತಿರ ಆಸ್ತಿನ ಇವ್ದು ಯಾಕೆ ಬಿಟ್ಟು ಹೋಗೋ ನಾಚಿಕೆ ಕಿತ್ತಾಡ್ಸಾಯ್ತು ಅವರೆಲ್ಲ ಇಲ್ಲೇ ಬಿಟ್ಟು ಹೋಗ್ಲಿ ಬಿಡು. ಇಲ್ಲ ಇವ್ರು ಎಲೆಕ್ಷನ್ ಏನೋ ಮಾಡ್ಬೇಕಾಯ್ತು, ಮೆಂಬರ್ಶಿಪ್ ಕೊಟ್ಬಿಟ್ಟು 70 ಜನ ಮೆಂಬರ್ಶಿಪ್ ಇರೋರು, ಅವ್ರಿಗೆ 20 ಜನ ಸತೋಜಿ ಅವರೇ 50 ಜನ ಇಟ್ಕೊಂಡು ಇವ್ರಿಗೂ. ರಾಜ್ಯದಲ್ಲೇ ತುಮಕೂರು ಜಿಲ್ಲೆ ಮಾದರಿ ಒಕ್ಕಲಿಗರ ಸಂಘ ಆಗುವಂತೆ ಸಮುದಾಯದ ಎಲ್ಲರೂ ಶ್ರಮಿಸುವ ಜೊತೆಗೆ ಭಿನ್ನಾಭಿಪ್ರಾಯಗಳನ್ನು ಮರೆಯಬೇಕೆಂದು ಶಾಸಕ ಡಿಸಿ ಗೌರಿಶಂಕರ್ ತಿಳಿಸಿದರು. ಎಲ್ಲಿ ಯಾವುದೂ ಇಲ್ಲ, ಯಾವ ಎರಡು ಅಧ್ಯಕ್ಷರು ಇಲ್ಲ, ಏನಿಲ್ಲ, ಒಂದೇ ಕಮಿಟಿ ಇರೋದು ಸದ್ಯಕ್ಕೆ. ಎಲ್ಲ ಒಗ್ಗಟ್ಟಾಗಿ ನಡೀತಾ ಐತೆ. ಕೆಲವರ ನಂತರ ಇನ್ನು ಹೊಸದಾಗಿ ಇದು ಕೊಡ್ತಾ ಇಲ್ಲ, ಏನು ಮೆಂಬರ್ಶಿಪ್ ಕೊಡ್ತಾ ಇಲ್ಲ, ಕೊಡಿಸಿ ಇನ್ನೊಂದು ಚರ್ಚೆ ಆಗ್ತೈತೆ. ಹೊಸ ಯಾಕಂದ್ರೆ 5 ವರ್ಷ ಮುಗೀತಲ್ವಾ, ತದನಂತರ ಈಗ ಹೊಸ ಮೆಂಬರ್ಶಿಪ್ ಕೊಟ್ಬಿಟ್ಟು ಚುನಾವಣೆ ಮಾಡಿಸ್ಬೇಕು ಅಂತೇಳಿ ಎಲ್ಲ ಒಕ್ಕಲಿ ಮುಖಂಡರು ಜಿಲ್ಲಾ ಮಟ್ಟದ ಎಲ್ಲ ಹಿರಿಯ ಮುಖಂಡರುಗಳು ಸೇರಿದ್ದೀವಿ ಇವತ್ತು. ಜೊತೆಯಲ್ಲಿ MLA ಶಾಸಕರು ವಾಸಣ್ಣ ಮತ್ತು ಮಾಜಿ ಶಾಸಕರು ನಿಂಗಪ್ಪ ಅವರು ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮಾತಾಡಿದ್ವಿ ಇವತ್ತು. ಅದಕ್ಕೆ ಈಗ ಇನ್ನೊಂದು 3-4 ದಿವಸ ಆ ಹಳೆ ಕಮಿಟಿಯವ್ರನ್ನ ಕರೆಸ್ಕೂರ್ಸಿ ಮಾತಾಡಿಸಿ ನೆಕ್ಸ್ಟ್ ಶುಕ್ರವಾರ ಇನ್ನೊಂದು ಮೀಟಿಂಗ್ ಮುಗಿಸಿ ಎಲ್ಲ ಹೊಸ ಮೆಂಬರ್ಶಿಪ್ ಕೊಡಲಿಕ್ಕೆ ಮತ್ತು ಆ ಮೆಂಬರ್ಶಿಪ್ ಆದಮೇಲೆ ಚುನಾವಣೆ ಮಾಡಲಿಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದು ಚರ್ಚೆ ಮಾಡಿ ಏನು ಸಮಸ್ಯೆ ಎಲ್ಲ ಭಾಳ ಈಸಿ ಮುಗಿಸ್ಕೊತೀವಿ. ಒಕ್ಕಲಿಗರ ಸಂಘ ಮತ್ತು ಸಮಾಜದ ದೃಷ್ಟಿಯಿಂದ ಪಕ್ಷ ಭೇದ ಮರೆತು ಎಲ್ಲರೂ ಒಟ್ಟಾಗೋಣ ಎಂದರು. ಸದ್ಯದಲ್ಲಿ ಮತ್ತೊಂದು ಸಭೆ ನಡೆಸಿ ಗೊಂದಲಗಳನ್ನು ನಿವಾರಿಸುವ ಜೊತೆಗೆ ಶೀಘ್ರದಲ್ಲಿ ಸಂಘದ ಚುನಾವಣೆ ನಡೆಸಲಾಗುವುದೆಂದು ಗೌರಿಶಂಕರ್ ಪ್ರಕಟಿಸಿದರು. ಇನ್ನು ಈ ಸಭೆಯಲ್ಲಿ ಒಕ್ಕಲಿಗರ ಕೇಂದ್ರ ಸಂಘದ ಜಿಲ್ಲಾ ನಿರ್ದೇಶಕರುಗಳು, ಮುಖಂಡರುಗಳು ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ NS ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ಪರಿಶುದ್ಧ ಚಿನ್ನ, ನ್ಯಾಯಸಮ್ಮತವಾದ ಬೆಲೆಗಳು, ಮನೋಹರ ವಿನ್ಯಾಸಗಳಿಗೆ ಹೆಸರುವಾಸಿಯಾಗಿರುವ ವಿಶ್ವಾಸ್ ಜ್ಯುವೆಲರ್ಸ್ ವಾರ್ಷಿಕೋತ್ಸವ ಸಂಭ್ರಮಕ್ಕೆ ಭಾಗಿಯಾಗಿದ್ದ ಕಿರುತೆರೆ ನಟಿ ಹಾಗೂ ಕಮಲಿ ಸೀರಿಯಲ್ ಖ್ಯಾತಿಯ ಅಮೂಲ್ಯ ಗೌಡ, ಗ್ರಾಹಕರ ಮೆಚ್ಚಿನ ವಿಶ್ವಾಸ್ ಜ್ಯುವೆಲರ್ಸ್ನಲ್ಲಿ ಕೊಡುಗೆಗಳು ಆರಂಭವಾಗಿದ್ದು 1 ಗ್ರಾಂ ಚಿನ್ನದ ಖರೀದಿಗೆ ಉಚಿತವಾಗಿ 1 ಗ್ರಾಂ ಸಿಲ್ವರ್ ನೀಡಲಾಗುತ್ತಿದೆ. ಇಂತಹ ಅನೇಕ ಆಕರ್ಷಕ ರಿಯಾಯಿತಿಗಳು ಸಿಗುತ್ತಿದ್ದು ಗ್ರಾಹಕರು ಸದುಪಯೋಗ ಮಾಡಿಕೊಳ್ಳಿ ಎಂದು ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ನಮ್ಮ ವಿಶ್ವಾಸ್ ಜ್ಯುವೆಲರ್ಸಲ್ಲಿ ವಾರ್ಷಿಕೋತ್ಸವ ನಡೀತಾ ಇದೆ. ಇದ್ರ ಸ್ಪೆಷಲ್ ಆಫರ್ ಏನಂತಂದರೆ, ನೀವು ಖರೀದಿ ಮಾಡೋ 1 ಗ್ರಾಂ ಗೋಲ್ಡ್ಗೆ 1 ಗ್ರಾಂ ಬೆಳ್ಳಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದೂ ಅಲ್ಲದೆ ಪ್ಲೇನ್ ಒಡವೆಗಳಿಗೆ 7% ವೇಸ್ಟೇಜ್, ಹಾಗೆ ಆಂಟಿಕ್ ಒಡವೆಗಳಿಗೆ 9-13% ವೇಸ್ಟೇಜ್. ಸೊ ಎಲ್ಲರೂ ಬೇಗನೆ ಬನ್ನಿ, ಈ ಆಫರ್ ನಿಮಗೆ ಸಿಗೋದು ಈ ತಿಂಗಳು ಕೊನೆಯವರೆಗೆ ಮಾತ್ರ. ನಮ್ಮ ನಿಮ್ಮ ವಿಶ್ವಾಸಕ್ಕೆ ವಿಶ್ವಾಸ್ ಜ್ಯುವೆಲರ್ಸ್. ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ಕೊಂಡವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಇದರ ವರದಿ ಇದೆ, ನೋಡ್ಕೊಂಡು ಬನ್ನಿ. ಏಕೈಕ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ ಕಾರಣ ಉಪಾಧ್ಯಕ್ಷರಾಗಿ ಫಾಜಿಲ್ ಜಿಯಾವುಲ್ಲಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಹಶೀಲ್ದಾರ್ ಕೆ ಅರುಂಧತಿ ಘೋಷಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ HG ನಾಗರಾಜು ಮಾತನಾಡಿ, JDS, ಕಾಂಗ್ರೆಸ್, BJP ಈ 3 ಪಕ್ಷದ ಬೆಂಬಲಿತ ಸಹಕಾರದಿಂದ ಆಯ್ಕೆ ಮಾಡಿದ್ದು, BJP ಮುಖಂಡ ಸಿ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಅವಿರೋಧ ಆಯ್ಕೆ ಮಾಡಿದ್ದು, ಸರ್ವ ಸದಸ್ಯರ ಸಹಕಾರದಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು. ಕೊಂಡವಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಾವು ಅಭಿವೃದ್ಧಿ ಮಾಡಬೇಕು ಅಂತ ಪಂಚಾಯಿತಿಯಲ್ಲಿ ಏನೇನೋ ಮಾಡೋಕ್ಕೋದು, PDO ಏನೇ ಮಾಡೋದು, ಅವರು ಹೇಳಿಕೆನೇ ಬೇರೆ, ಅವರದೇ ಒಂಥರ ಜಾತಿ ರಾಜಕೀಯ ಮಾಡಿಕೊಂಡು ಉಂಟು ಮಾಡಿಕೊಂಡು ಅಲ್ಲಿಂದ ನಾವು ಸುಮಾರು ಸರಿ CS ಗಮನಕ್ಕೆ ತಂದಿವಿ, ಯುವ ಗಮನಕ್ಕೆ ತಂದಿವಿ, ಅಲ್ಲಿಂದ ಪರಮೇಶ್ವರ್ ಹೇಳಿದ್ವಿ, MLA ಸಾಹೇಬರು ಲೆಟ್ರ್ ಕೊಟ್ಟಿದ್ರು, ಏನು ಕ್ರಮ ತಗೊಂಡಿಲ್ಲ CS ಅದರಿಂದ ಏನು ಕ್ರಮ ತಗೊಳ್ತಾ ಇಲ್ಲ. ನಾವು ಆ ಥರ ಎಲ್ಲ ಪೇಪರ್ ಸ್ಟೇಟ್ ವರ್ಗಾವಣೆ ಎಲ್ಲಿಗಾನ ಬೇರೆ ಆಗ್ತದೆ, ನಮ್ಗೆ ಯಾರೋ ಆಗಿರಬೇಕು, ಸ್ಪಂದಿಸ್ಕೊಂಡು ರೈತರಿಗಿಂತ ತೊಂದರೆ ಆಗಿದೆ, ಸಾರ್ವಜನಿಕ ಜನಕ್ಕೆ ತೊಂದರೆ ಆಗಿರೋದ್ರಿಂದ ಸ್ಪಂದಿಸ್ಕೊಂಡು ಹೋಗೋ ಅಂತಲೂ ತಿಳಿಬೋದು. 12-13 ಜನರು ಇಲ್ಲೇ ಇದೆ, 12-13 ಜನರು ಇಲ್ಲೇ ಇದೆ. ಓಕೆ, ಎಲ್ಲರ ನಂಬರ್ಸು ಬೆಂಬಲ ಇದೆ. ನೀವು ಅಧ್ಯಕ್ಷ? ನಾವು ಅಧ್ಯಕ್ಷ, ಗ್ರಾಮ ಪಂಚಾಯತಿ ಅಧ್ಯಕ್ಷ. ಹೆಸರು?
ನಾಗರಾಜ್ ಎಚ್ ಜಿ ನಾಗರಾಜ್ ಅಂತ. ಸುಮಾರು ಸರಿ ಸಿ ಎಸ್ ಮೇಡಮ್ವರೆಗೂ ಗಮನಕ್ಕೆ ತಲುಪಿದ್ವಿ. ಚಿದಾನಂದಗೌಡರು ಲೆಟ್ರ್ ಹಾಕಿದ್ದೀವಿ, ಅಲ್ಲಿಂದ ಎಮ್ ಎಲ್ ಎ ಸಾಹೇಬ್ ಲೆಟ್ರ್ ಕೊಟ್ಟಿದ್ದೀವಿ, ಈ ಇವ ಗಮನಕ್ಕೂ ತಂದಿದ್ದೀವಿ. ಯಾವುದೇ ರೀತಿಯಲ್ಲಿ ಯಾರೂ ಸ್ಪಂದಿಸಿಲ್ಲ ಇದನ್ನು. ಇದ್ರ ಮೇಲೆ ಇನ್ನೂ ಇವರು ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ಪ್ರತಿಭಟನೆ ಮಾಡೋಕ್ಕೂ ರೆಡಿಯಾಗಿದ್ದೀವಿ. ಹಾಲಿ ಗ್ರಾಮ ಪಂಚಾಯಿತಿಯಲ್ಲಿರುವ ಪಿಡಿಒ ಎಸ್ಎಸ್ ರಾಜಶೇಖರ್ ಅವರು ಜನಪ್ರತಿನಿಧಿಗಳ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿಲ್ಲ, ಇನ್ನು ಜಾತಿ ರಾಜಕೀಯ ಮಾಡುತ್ತಾರೆ, ಪಂಚಾಯಿತಿ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿಲ್ಲ. ಈ ಬಗ್ಗೆ ಇಒ ಸಿಒ ಅವರಿಗೆ ದೂರು ನೀಡಿದ್ದೇವೆ, ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪಿಡಿಒ ಅವರನ್ನ ವರ್ಗಾವಣೆ ಮಾಡುವಂತೆ ಚುನಾಯಿತ ಜನಪ್ರತಿನಿಧಿಗಳು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಚುನಾವಣಾ ಶಿರಸ್ತೆದಾರ ಗುಜ್ವಾನ್ ಪರ್ವಿನ್, ಸದಸ್ಯ ಲಕ್ಷ್ಮೀಪತಿ, ಲಕ್ಷ್ಮೀದೇವಮ್ಮ, ಮಲ್ಲಮ್ಮ, ಮುದ್ದರಂಗ, ರಾಘವೇಂದ್ರ, ಶಂಕರಪ್ಪ, ವಿನಯ್ ಕುಮಾರ್ ಇತರರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಜನರು ಜಾಗ ಸಿಕ್ಕಿದರೆ ಸಾಕು, ಹಿಂದೆ ಮುಂದೆ ನೋಡದೆ ಎಲ್ಲೆಂದರಲ್ಲಿ ಕಸ ಬಿಸಾಡ್ತಾರೆ. ಅಂತಹವರಿಗೆ ಅರಿವು ಮೂಡಿಸಲು ಚಿಂತಾಮಣಿ ನಗರಸಭೆ ಸಿಬ್ಬಂದಿ ಶಾಲಾ ವಿದ್ಯಾರ್ಥಿಗಳನ್ನು ಜೊತೆಯಲ್ಲಿ ರಂಗೋಲಿ ಹಾಕುವುದರ ಮೂಲಕ ಅರಿವು ಮೂಡಿಸಲು ಮುಂದಾಗಿದ್ದಾರೆ. ಸ್ವಚ್ಛ ಭಾರತ ಕಲ್ಪನೆಯಲ್ಲಿ ನಗರವನ್ನು ಸ್ವಚ್ಛವಾಗಿರಿಸಲು ನಗರಸಭೆ ಪೌರ ಕಾರ್ಮಿಕರು ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ. ಆದರೂ ಸಹ ಜನರು ಎಲ್ಲೆಂದರಲ್ಲಿ ಕಸ ಹಾಕುತ್ತಲೇ ಇದ್ದಾರೆ. ಎಲ್ಲೆಂದರಲ್ಲಿ ಕಸ ಹಾಕಬಾರದು ಎಂಬ ಸಂದೇಶ ನೀಡುವ ನಿಟ್ಟಿನಲ್ಲಿ ನಗರಸಭೆ ಸಿಬ್ಬಂದಿ ಕಸವನ್ನು ಸ್ವಚ್ಛಗೊಳಿಸಿ ಆ ಜಾಗದಲ್ಲಿ ರಂಗೋಲಿ ಹಾಕಿದರು. ಇದಕ್ಕೆ ನಗರದ ನೆಕ್ಕುಂದಿ ಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಸಾಥ್ ನೀಡಿದರು. ಮೀಟಿಂಗಲ್ಲಿ ಇರೋ ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಸೊ ಅವರ ಒಂದು ಅನುಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮನ ಅಧ್ಯಕ್ಷರ ಒಂದು ಉಪಸ್ಥಿತಿಯಲ್ಲಿ ನಮ್ಮ ಸದಸ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಈ ಶಾಲೆಯ ಟೀಚರ್ಸ್ ಆಗಿ ರಿಕ್ವೆಸ್ಟ್ ಆಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅದು ಅತಿ ಮುಖ್ಯವಾಗಿ ಚಿಕ್ಕ ಮಕ್ಕಳು ಎರಡು ದಿವಸದಿಂದ ನಾವು ಮಾಡ್ತೀವಿ ಅಂತ ಹೇಳಿ ತುಂಬ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಮಕ್ಕಳೇ ಕಾರಣ. ಒಬ್ಬರೇ ರಂಗೋಲಿ ಹಾಕಿರೋದು ಇದಕ್ಕೆಲ್ಲ, ಯಾಕಂತಂದರೆ ಎಲ್ಲರಿಗೂ ನೋಡಿದಾಗೆ ಕಸ 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 ಕಸ. ಸೊ ಕಸ ಯಾಕೆ ಬರ್ತಾ ಇದೆ, ಸೊ ನಾವು ಪ್ರಾಪರಾಗಿ ಅದನ್ನು ಡಿಸ್ಪೋಸಲ್ಗೆ ಎಲ್ಲಿ ಹಾಕೋದು ಅಂತ ಗೊತ್ತಾಗ್ತಿರೋ ಒಂದು ಉದ್ದೇಶದಿಂದ ಎಲ್ಲರೂ ತೊಗೊಂಡು ಹಾಕಿದ್ದೀವಿ. ಬಹುಮುಖ್ಯವಾಗಿ ಏನಂತಂದರೆ ನಾವು ದೇವಸ್ಥಾನ ಹತ್ರ ಆಗಲಿ, ಶಾಲೆಗಳ ಹತ್ರ ಆಗಲಿ, ಮಸೀದಿ ಹತ್ರ ಆಗಲಿ ಎಲ್ಲ ಹಾಕೋದ್ರಿಂದ ಇದು ದುರ್ವಾಸನೆ ಅಂದ್ಕೊಂಡು ನಮಗೆ ತೊಂದರೆ ಆಗ್ತಿದೆ. ಈಗ ಆಲ್ರೆಡಿ ಮೂರನೇ ಅರೆ ಶುರುವಾಗಿ ಕೇಸಸ್ ಜಾಸ್ತಿ ಆಗ್ತಿರೋದ್ರಿಂದ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಅಲ್ಲಿ ಸ್ಮೈಲ್ ಟ್ರಸ್ಟ್ನ ಒಂದು ಮೆಂಟ್ರಾಗಿ ನಾನು ಈ ನೆಕ್ಕುಂದಿ ಸ್ಕೂಲ್ನ ಸ್ಮೈಲ್ ಟ್ರಸ್ಟ್ ಮಾಡಿ ರಫ್ತು ತೊಗೊಂಡಿದ್ದಾರೆ. ಸೊ ಅವ್ರಿಗೆ ಬೆಂಬಲವಾಗಿ ರೋಟ್ರಿ ಇಂಟರ್ನ್ಯಾಷನಲ್ಲು ಮತ್ತು ಮುಳಬಾಗಿಲಿನ ಗ್ರಾಮ ವಿಕಾಸ ಸಂಸ್ಥೆಯವರು ಬೆನ್ನು ನಿಂತಿದ್ದಾರೆ. ಈಗಾಗಲೇ ಮಕ್ಕಳಿಗೆ ಇಲ್ಲಿ ಒಂದು ದಂತ ಚಿಕಿತ್ಸೆ ಕ್ಯಾಂಪ್ ಎಲ್ಲ ಮಾಡಿದ್ದೀವಿ ಅಲ್ಲಿಗೆ ಸಂಬಂಧಪಟ್ಟಂತೆ, ಮತ್ತು ಮಕ್ಕಳಿಗೆ ಬರೆಯೋದಕ್ಕೆ ಎಲ್ಲ ಸಾಮಗ್ರಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಈ ಥರದ್ದು ಕೆಲಸಗಳನ್ನ ನಾವು ಇಲ್ಲಿ ಯಾರು ಒಬ್ಬರು ಮಾಡೋಕ್ಕಾಗಲ್ಲ, ಇದಕ್ಕೆ ಬೇರೆ ಬೇರೆಯವರೆಲ್ಲ ಇದಕ್ಕೆ ಮಲ್ಟಿ ಆ್ಯಕ್ಟರ್ಸ್ ಒಳಗಡೆ ಸೇರಬೇಕು. ಅದರೊಳಗೆ ಭಾಳ ಮುಖ್ಯವಾಗಿ ನಗರಸಭೆಯವರು ಮತ್ತು ಸಂಘ ಸಂಸ್ಥೆಗಳು ಏನಿದ್ದಾವೆ ಚಿಂತಾಮಣಿಯಲ್ಲಿ ಅವರು ಎಲ್ಲರೂ ಸೇರಿ ಈ ಶಾಲೆನ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಎಮ್ ಎಲ್ ಎ ಅವರು ಈಗಾಗಲೇ 10 ಲಕ್ಷ ರೂಪಾಯಿ ಗ್ರ್ಯಾಂಟ್ ಕೂಡ ಇದಕ್ಕೆ ಮಂಜೂರು ಮಾಡಿದ್ದಾರೆ ಶಾಲೆ ಅಭಿವೃದ್ಧಿಗೆ. ಅದೇ ರೀತಿಯಲ್ಲಿ ರೋಟ್ರಿ ಅವರು ಸಾಕಷ್ಟು ಇಲ್ಲಿ ಸಪೋರ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಅದರ ಭಾಗವಾಗಿ ನಾವು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಕೈ ಜೋಡಿಸಿದ್ದೀವಿ. ಅದೇನಂತಂದರೆ ಮಕ್ಕಳು ಓದುವಂಥ ಜಾಗದಲ್ಲಿ ತಿಪ್ಪೆಗುಂಡಿಗಳನ್ನ ಹಾಕೋದ್ರಿಂದ. ನಗರಸಭಾ ಅಧ್ಯಕ್ಷೆ ರೇಖಾ ಉಮೇಶ್, ನಗರಸಭಾ ಸದಸ್ಯರಾದ ಬ್ಲಡ್ ಮಂಜು ರಂಗೋಲಿ ಹಾಕುವ ಸ್ಪರ್ಧೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯೆ ಶೋಭಾ ಶ್ರೀನಿವಾಸ್, ಮುಖ್ಯ ಶಿಕ್ಷಕಿ ವಿ ಪದ್ಮ, ಶಿಕ್ಷಕರಾದ ಕೆಸಿ ಚಂದ್ರಮ್ಮ, ಮುನಿಕೃಷ್ಣಪ್ಪ ಇತರರು ಭಾಗವಹಿಸಿದ್ದರು. ಚಿಂತಾಮಣಿ ಜನತೆಗೆ ನಮಸ್ಕಾರ. ಎಲ್ಲರಿಗೂ ತಿಳಿದಿರೋ ಹಾಗೆ ಸ್ವಚ್ಛ ಭಾರತ ಮಿಷಿನ್ ಎಷ್ಟು ವರ್ಷಗಳಿಂದ ನಡೀತಾ ಇದೆ ಅನ್ನೋದೆಲ್ಲ ಗೊತ್ತಿದೆ. ಎಷ್ಟು ಬಾರಿ ಅವೇರ್ನೆಸ್ಸನ್ನು ಜನರಲ್ಲಿ ಮೂಡಿಸಿದ್ರೆ ಸಾಕು ಕೂಡ ಕಸನ ಎಲ್ಲಂದರೆ ಅಲ್ಲಿ ಹಾಕ್ತಾ ಇದ್ದಾರೆ. ಅದು ಮುಖ್ಯವಾಗಿ ಇವತ್ತು ನೋಡಿ ನಾವು ಈ ಅಗ್ರಹಾರದಲ್ಲಿ ಏನು ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ನಕ್ಕುಂದಿ ಶಾಲೆ ಹತ್ರ, ಸುಮಾರು ಬಾರಿ ಇಲ್ಲಿ ಕಸನ ಎಷ್ಟು ಸಾರಿ ಎತ್ತಿಸ್ತಾ ಕೂಡ ನಮ್ಮ ಮಕ್ಕಳು ಈ ಶಾಲೆಯಲ್ಲಿ ಬಂದು ಕುತ್ಕೊಂಡು ಓದ್ತಾ ಇದ್ದಾರೆ ಅನ್ನೋ ಜವಾಬ್ದಾರಿ ಸಹ ಕೂಡ ಇಲ್ಲಿರೋ ಅಂಥ ಜನಗಳಿಗೆ ಇನ್ನೂ ತಿಳಿದು ಬಂದಿಲ್ಲ. ಈಗಿರುವಂಥ ಒಂದು ಪರಿಸ್ಥಿತಿ ಕೊರೋನಾ ಮೂರನೇ ಅಲೆ ಎಲ್ಲ ಕಡೆ ಏನು ರಭಸವಾಗಿ ಅದು ಹರಡ್ತಾ ಇರೋದ್ರಿಂದ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ತಾನೇ ಒಂದು ಚಿಕ್ಕ ಪುಟ್ಟ ಮಗು ನಿಮ್ಗೆ ಹೇಳಿದೆ ಶಾಲೆಯೇ ಅವ್ರ ಮುಂದೆನೇ ಇಲ್ಲಿ ಕಸ ಹಾಕಿ ಅವರು ಅನಾರೋಗ್ಯದಿಂದ ರಜೆಗಳನ್ನು ಹಾಕಿ ಕ್ಲಾಸ್ಗಳನ್ನು ಮಿಸ್ ಮಾಡಿಕೊಂಡು ಪರೀಕ್ಷೆಗಳನ್ನು ಬರೆಯೋಕ್ಕಾಗ್ತಿರೋ ಅಂಥ ಪರಿಸ್ಥಿತಿ.
ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಎಷ್ಟೋ ಸಲ ಹೇಳಿದ್ದೀವಿ, ಆಟೋ ಸ್ಟ್ಯಾಂಡು ಇಲ್ಲಿ ಹಾಕ್ತೀವಿ, ಔಟ್ ಪೋಸ್ಟು ಇಲ್ಲಿ ಮಾಡಿಸಿದ್ದೀವಿ, ಪೊಲೀಸ್ ಸ್ಟೇಷನು ಇಲ್ಲಿ ಮಾಡಿಸಿದ್ವಿ, ಆದ್ರೂ ಜನ ಕಸ ಆಗ್ತಾ ಇದ್ದಾರೆ. ನಾವು ಹೇಳೋದಂದರೆ ಅವ್ರಿಗೆ ಬುಟ್ಟಿಗಳು ಕೊಟ್ಟಿದ್ದೀವಿ, ಒಕ್ಕಿಡಿಗಳು ಕೊಟ್ಟಿದ್ದೀವಿ, ಮನೆ ಮನೆಗೂ ಕೊಟ್ಟಿದ್ದೀವಿ. ಅವರ ಮನೆಗಳೆಲ್ಲ ಹಾಕ್ಕೊಂಡು ಸಿಗಲ ಇಟ್ಕೊಂಡು ಹಾಕ್ಕೊಂಡು ನಮ್ಮ ಗಾಡಿ ಬರ್ತಾ ಇದೆ, ಬೆಳಗ್ಗೆ ಇರುವವರೆಗೆ ಡೈಲಿ ಬರ್ತಾ ಇರ್ತದೆ. ಆ ಗಾಡಿಗೆ ಹಾಕಿ ಅಂತ ನಾವು ಎಷ್ಟೋ ಸಲ ಹೇಳಿದ್ದೀನಿ, ನಾನು ಮಾಡಿಕೊಟ್ಟಿದ್ದೀನಿ. ಇವಾಗ ಇವರು ಮಾಡಿರೋದು ಒಳ್ಳೆ ಕೆಲಸ ಆಗಿದೆ, ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾಯಿತ್ತು, ಅವರು ನಮ್ಮ ಗಮನಕ್ಕೂ ತಂದಿದ್ದಾರೆ. ಆದರೆ ನಾನು ನಾಳೆಯಿಂದ ಬೆಳಗ್ಗೆ ಬಂದು ವಾರ್ಡಲ್ಲಿ ವಿಸಿಟ್ ಮಾಡಿ ಕಸ ಗಾಡಿಗೆ ಹಾಕ್ಸೋ ಕಾರ್ಯಕ್ರಮ ನಾನು ಮಾಡ್ತೀನಿ. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಕೋಲಾರ ಜಿಲ್ಲೆಯಲ್ಲಿ ನೂತನವಾಗಿ ಅಧಿಕಾರ ವಹಿಸಿಕೊಂಡ ತಕ್ಷಣ ಕಾರ್ಯಪ್ರವೃತ್ತರಾದ ಎಸ್ಪಿ ಡಿ ದೇವರಾಜ್ ನಗರದ ಕ್ಲಾಕ್ ಟವರ್ ಹಾಗೂ ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಸಂಚಾರ ಮಾಡಿ ರಸ್ತೆ ಬದಿಯಲ್ಲಿರುವ ಅಂಗಡಿಗಳ ಮಾಲೀಕರಿಗೆ ಖಡಕ್ ವಾರ್ನಿಂಗ್ ನೀಡುವ ಮೂಲಕ ಸ್ವಚ್ಛತೆ ಹಾಗೂ ರಸ್ತೆಯಲ್ಲಿ ಸಂಚಾರ ಮಾಡುವವರಿಗೆ ತೊಂದರೆ ಆಗದಂತೆ ವ್ಯಾಪಾರ ಮಾಡಲು ಸೂಕ್ತ ನಿರ್ದೇಶನ ನೀಡಿದರು. ನಿನ್ನೆ ರಾತ್ರಿ 7 ಗಂಟೆ ಸುಮಾರಿಗೆ ತಮ್ಮ ಸಿಬ್ಬಂದಿಯೊಂದಿಗೆ ರಸ್ತೆಗಿಳಿದ ಎಸ್ಪಿ ಡಿ ದೇವರಾಜ್ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ತಾವು ಯಾರ ಮಾತಿಗೂ ಕಿವಿಕೊಡುವುದಿಲ್ಲ. ಯಾರೇ ಆಗಲಿ ಯಾವುದೇ ಸಮಯದಲ್ಲಿ ತಮ್ಮ ಕಷ್ಟಗಳನ್ನು ತಮ್ಮ ಬಳಿ ಖುದ್ದಾಗಿ ವಿವರಿಸುವ ಮೂಲಕ ಪರಿಹಾರ ಕಂಡುಕೊಳ್ಳಲು ಸೂಚಿಸಿದ ಅವರು, ವ್ಯಾಪಾರಿಗಳು ಪಾದಚಾರಿಗಳಿಗೆ ತೊಂದರೆ ಆಗದಂತೆ, ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗದಂತೆ ತಮ್ಮ ವ್ಯಾಪಾರ ವಹಿವಾಟು ನಡೆಸಲು ಸೂಚನೆ ನೀಡಿದರು. ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.